ತೊಗೊಂಡಿರ್ತೀವಿ ಒಂದು ಇಬ್ಬರು ವಿದ್ಯಾರ್ಥಿಗಳು ನಮ್ಮ ಜನರಲ್ ಸೆಕ್ರೆಟರಿ ಅಂತ ಮಾಡ್ತೀವಿ ಮೆಸ್ ಸೆಕ್ರೆಟರಿ ಅಂತ ಮಾಡ್ತೀವಿ ಸೊ ಇಲ್ಲೂ ಆ ರೀತಿಯಾದಂಥ ನಮ್ಮಲ್ಲಿ ಸ್ಪೋರ್ಟ್ಸ್ ಸೆಕ್ರೆಟರಿ ಅಂತ ಎಲ್ಲ ಇರ್ತಾರೆ ಸೊ ಆ ರೀತಿ ಮಾ ಒಳಗೊಂಡು ಒಂದು ಮ್ಯಾನೇಜ್ಮೆಂಟ್ ಕಮಿಟಿಗಳಿರ್ತವೆ ಆ ಕಮಿಟಿ ಮುಖಾಂತರ ನಾವು ಹಾಸ್ಟೆಲ್ಗಳನ್ನ ಎಲ್ಲ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಯಾಗದಂತೆ ಕೃಷಿ ವಿಶ್ವವಿದ್ಯಾನಿಲಯದ ನಿಯಮಗಳಿಗೆ ಬದ್ಧವಾಗಿ ಕೆಲಸವನ್ನು ನಿರ್ವಹಿಸೋಕ್ಕೆ ಈ ಸಮಿತಿ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತೆ ಮತ್ತು ನಮ್ಮಲ್ಲಿ ಏನಂದರೆ ಮೆಸ್ಬಿಲ್ ನಾನು ಆಗಲೇ ತಮ್ಗೆ ಹೇಳಿದಾಗೆ ಮೆಸ್ಬಿಲ್ ಕಡೆಗೆ ಬಂದಾಗ ನಾವು ನೋ ಲಾಸ್ ನೋ ಪ್ರಾಫಿಟ್ ಬೇಸಿಸಲ್ಲಿ ನಾವು ಈ ಮೆಸ್ಸನ್ನು ರನ್ ಮಾಡ್ತೀವಿ ಮತ್ತು ಈ ಮೆಸ್ಸನ್ನು ರನ್ ಮಾಡಬೇಕಾದ್ರೆ ನಾವು ಹಾಟೆಲ್ ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಇಲ್ಲಾಂದರೆ ವಾರ್ಡನ್ ಅವರು ಏನು ಮಾಡ್ತೀವಿ ನಾವು ಇಬ್ರು ಹುಡುಗರನ್ನ ಪ್ರತಿ ತಿಂಗಳು ನಾವು ಸೆಲೆಕ್ಟ್ ಮಾಡ್ತೀವಿ ಅವರು ಮೆಸ್ಸನ್ನು ರನ್ ಮಾಡಬೇಕು ಅವ್ರನ್ನ ಪ್ರಿಫೆಕ್ಟ್ಸ್ ಅಂತ ನಾವು ಹೇಳ್ತೀವಿ ಆ ಪ್ರಿಫೆಕ್ಟ್ಸು ಪ್ರತಿಯೊಂದು ಏನೇ ಐಟಮನ್ನು ಪರ್ಚೇಸ್ ಮಾಡಿದ್ರು ಜನರಲ್ ಪರ್ಚೇಸ್ ಮಾಡೋದು ತರಕಾರಿಗಳು ಪರ್ಚೇಸ್ ಮಾಡೋದು ಎಲ್ಲವನ್ನೂ ಪ್ರತಿಯೊಂದವನ್ನೂ ಅವರೇ ಪ ಮುಖಾಂತರ ಅವರೇ ಪರ್ಚೇಸ್ ಮಾಡಿ ಅವರೇ ಮೆಸ್ಸನ್ನು ರನ್ ಮಾಡ್ತಾರೆ ಸೊ ಅದು ಟೋಟಲ್ ಖರ್ಚಾದಲ್ಲಿ ಇದು ಡಿವೈಡಿಂಗ್ ಸಿಸ್ಟಮಲ್ಲಿ ಮಾಡ್ತೀವಿ ಸೊ ಇದು ಡಿವೈಡಿಂಗ್ ಸಿಸ್ಟಮಲ್ಲಿ ಮಾಡೋದರಿಂದ ಆ ವಿದ್ಯಾರ್ಥಿಗಳಿಗೆ ಕೇವಲ ಈಗ ಇತ್ತೀಚಿನ ದಿನಗಳಲ್ಲಿ ಮೂವತ್ತೈದು ಬರ್ತಾಯಿದೆ ಮೊದಲು ನಮಗೆ ಮೂವತ್ತೆರಡು ಇಪ್ಪತ್ತೊಂಬತ್ತು ಈಗ ಮೂರು ನಾಲ್ಕು ತಿಂಗಳಲ್ಲಿ ಮಾತ್ರ ನಮಗೆ ಒಂದು ಮೂವತ್ತೈದು ಎಲ್ಲ ಬರ್ತಾ ಇದೆ ಒಂದು ದಿನಕ್ಕೆ ಹಾಗಂದ್ರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಈವ್ನಿಂಗ್ ಕಾಫಿ ಟೀ ಅಥವಾ ಸ್ನ್ಯಾಕ್ಸ್ ಮತ್ತು ನೈಟ್ ಊಟ ಮತ್ತು ಅದು ಅಲ್ಲದೆ ತಿಂಗಳಲ್ಲಿ ಎರಡು ಸಲ ಅವರಿಗೆ ಒಂದು ವೀಕೆಂಡ್ ಫೀಸ್ಟ್ಗಳಂತ ಕೊಡ್ತೀವಿ ಮಂತ್ ಎಂಡ್ ಫೀಸ್ಟ್ ಅಂತ ಒಂದು ಇರುತ್ತೆ ಸೊ ಅದನ್ನು ಒಳಗೊಂಡು ಅವರಿಗೆ ಆ ರೀತಿಯಾದಂಥ ದುಡ್ಡು ಒಂದು ದಿನಕ್ಕೆ ಮೂವತ್ತ ಐದು ರೂಪಾಯಿ ಅದರ ಜೊತೆಗೆ ನಾವು ಕಿಚನ್ ಗಾರ್ಡನ್ ಅಂತ ನಮ್ಮ ಹಾಸ್ಟೆಲ್ ಮುಂದೆ ಮಾಡಿದ್ದೀವಿ ಅದನ್ನು ನಮ್ಮ ಹಾಸ್ಟೆಲಲ್ಲಿರುವಂಥ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳಗೊಂಡು ನಾವು ಒಂದು ಕಿಚನ್ ಗಾರ್ಡನ್ಗಳನ್ನ ಮಾಡಿದ್ದೀವಿ ಅದರಲ್ಲಿ ಬಂದಂಥ ತರಕಾರಿಗಳು ಮತ್ತು ಬಾಳೆಹಣ್ಣನ್ನು ನಮ್ಮ ಹಾಸ್ಟೆಲ್ ಸುತ್ತಮುತ್ತ ಹಾಕಿರೋದ್ರಿಂದ ಆ ದುಡ್ಡನ್ನು ನಾವು ವಿದ್ಯಾರ್ಥಿಗಳೇ ಉಳಿಸ್ತಾರೆ ಯಾಕಂದರೆ ಅವರೇ ಬೆಳೆದಿರುವಂಥ ತರಕಾರಿಗಳನ್ನು ಇಲ್ಲಿ ಕಿಚನ್ ಗಾರ್ಡನ್ನಲ್ಲಿ ಅದನ್ನು ಉಪಯೋಗಿಸಿ ಅದನ್ನು ನಾವು ಉಪಯೋಗಿಸ್ತೀವಿ ಅದರಿಂದ ಅದರಿಂದ ಸ್ವಲ್ಪ ದರವನ್ನು ತಗ್ಗಿಸ್ತೀವಿ ಸೊ ಈ ರೀತಿಯಾದಂಥ ಬೆಳವಣಿಗೆಯಲ್ಲಿ ಇದನ್ನು ನೋ ಲಾಸ್ ನೋ ಪ್ರಾಫಿಟ್ ಮೇಲೆ ಹುಡುಗರ ಮುಖಾಂತರನೇ ನಾವು ನಡೆದ್ರಿಂದ ಮಾಡೋದ್ರಿಂದ ನಮ್ಮ ಈ ಮೆಸ್ ಬಿಲ್ ಅಂತ ಮತ್ತು ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗಲ್ಲ ಸೊ ಬರೀ ಮೂವತ್ತೈದು ಕೊಡ್ತೇವೆ ಅಂತ ಏನಲ್ಲ ನೀವು ತಾವಾಗಲೇ ನೀವು ನೋಡಿದ್ದೀರಿ ಸೊ ನಾವು ಯಾವುದೇ ರೀತಿಯಾದಂಥ ಏಕೆಂದರೆ ಒಳ್ಳೆಯಾದಂಥ ನಮ್ಮ ಕುಕ್ಕು ಇರೋದರಿಂದ ಅಲ್ಲಿ ನಾವು ಯಾವುದೇ ರೀತಿಯಾದಂಥ ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗದೇ ನಾವು ವಿದ್ಯಾರ್ಥಿಗಳೇ ಒಳ್ಳೆ ಭೋಜನ ವ್ಯವಸ್ಥೆಯನ್ನು ತಿಂಡಿ ವ್ಯವಸ್ಥೆಯನ್ನು ಮಾಡ್ತೇವೆ ಇದು ಇಲ್ಲೇ ಬೆಳೆಯೋ ಒಂದು ಒಂದು ಬಳಕೆ ಮಾಡ್ತೀರಾ ದೊಡ್ಡ ಕ್ಯಾಂಪಸ್ ಇದೆ ಮಾಡ್ತಾರೆ ಹೌದೌದು ಸುಮಾರು ತರ್ಕ ಇದು ತರಕಾರಿಗಳು ತಪ್ಪದ್ರೆ ತೆಂಗಿನಕಾಯಿ ಮತ್ತೆ ಅದಲ್ದೇ ಕೆಲವು ಟೈಮು ನಾವು ಇಲ್ಲಿ ಬೆಳೆದಂಥ ಭತ್ತವನ್ನು ಎಕ್ಸ್ಪೆರಿಮೆಂಟಲ್ ಅಲ್ಲಿ ನಮ್ಮಲ್ಲಿ ಇದಾದ್ಮೇಲೆ ಕೆಲವೊಂದು ಬಲ್ಕಲ್ಲಿ ಇದು ಸಿಕ್ಕುವಂಥದ್ದನ್ನು ಅಂತ ಆ ಭತ್ತಗಳನ್ನು ಕೆಲವು ಟೈಮ್ ನಾವು ಭತ್ತ ತಗೊಂಡು ಅದನ್ನು ಸಂಸ್ಕರಿಸಿ ಇದನ್ನ ಮಾಡ್ತೀವಿ ರಾಗಿಯನ್ನು ಮುದ್ದೆಯನ್ನು ಊಟ ಕೊಡ್ತೀವಿ ಆವಾಗ ನಾವು ಮದ್ಯ ಇಲ್ಲಿ ಸ್ಟೋರ್ಗೆ ಆ್ಯಂಡ್ ನಾವು ಸೆಂಟ್ರಲ್ ಸ್ಟೋರ್ಗೆ ಏನೇ ಪದಾರ್ಥವನ್ನು ಇಲ್ಲಿ ಕೃಷಿ ಮಹಾವಿದ್ಯಾಲಯದಲ್ಲಿ ಬೆಳೆದ ಮೇಲೆ ನಾವು ಸೆಂಟ್ರಲ್ ಸ್ಟೋರ್ ಹ್ಯಾಂಡ್ ಓವರ್ ಮಾಡ್ತೀವಿ ಸ್ಟೋರಿಂದ ನಾವು ಪರ್ಚೇಸ್ ಮಾಡ್ತೀವಾಗ ನಾವು ನಮ್ಮ ಏನು ಕೃಷಿ ವಿಷಯದ ದರವನ್ನು ನಿಗದಿ ಮಾಡುತ್ತೆ ಅದ್ರ ಪ್ರಕಾರವೇ ಪರ್ಚೇಸ್ ಮಾಡ್ತೀವಿ ಆವಾಗ ನಮಗೆ ಒಂದು ಒಳ್ಳೆಯ ಲಾಭದಾಯಕವಾಗಿ ನಮಗೆ ಹುಡುಗರಿಗೆ ಒಂದು ಒಂದು ದರವನ್ನು ಆಗುತ್ತೆ ಸೊ ಅದರಿಂದ ನಮಗೆ ಕ್ವಾಲಿಟಿ ಇಲ್ಲವೋ ಏನಾದರೆ ಇಲ್ಲೇ ಬೆಳೆದಿರುವಂಥ ಪದಾರ್ಥ ತಗೊಳ್ಳೋದ್ರಿಂದ ಮತ್ತು ಕೃಷಿ ವಿಷಯದ ದರ ಏನು ನಿಗದಿ ಮಾಡಿರ್ತಾರೆ ಅದ್ರ ಮುಖಾಂತರ ತಗೊಳ್ಳೋದ್ರಿಂದ ಸೊ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಇಲ್ಲ ನಾನು ಮಧ್ಯದಲ್ಲಿ ಮಧ್ಯದಲ್ಲಿ ಯಾವಾಗಾದರೂ ಒಂದು ಸಲ ತಿಂಗಳಲ್ಲಿ ಒಂದು ಸಲ ಎರಡು ಸಲ ಯಾವಾಗಾದರೂ ನಾವು ಕ್ವಾಲಿಟಿಯನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಊಟ ಮಾಡ್ತೀವಿ ಸೊ ಇಲ್ಲಾಂದರೆ ನಾವು ದಿನ ನಾವು ಯಥ ರೀತಿ ನಾವು ಮನೆಗಳಿಂದ ಊಟವನ್ನು ತರ್ತೀವಿ ಮಧ್ಯಾಹ್ನದ ಊಟನೇ ಹಾಂ ತಿಂಡಿಯನ್ನು ಡೈಲಿ ಏನಂದರೆ ನಾನು ಹೇಳಿದ್ನಲ್ಲ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಆ ಒಳಗೊಂಡು ಎಲ್ಲರೂ ಊಟವನ್ನು ದಿನ ಒಂದು ಥರ ಥರವಾದ ತಿಂಡಿಯನ್ನು ಮಾಡ್ತಾರೆ ಇಡ್ಲಿ ಇರ್ಬೋದು ಇಡ್ಲಿ ವಡೆ ಇರ್ಬೋದು ಪೊಂಗಲ್ ಇರ್ಬೋದು ಮತ್ತು ವೆಜಿಟೇಬಲ್ ಪಲಾವ್ ಇರ್ಬೋದು ಚಿತ್ರಾನ್ನ ಇರ್ಬೋದು ಅವಲಕ್ಕಿ ಇರ್ಬೋದು ಸೊ ರೀತಿ ಪೂರಿ ಸಾಗು ಇರ್ಬೋದು ಸೊ ಈ ರೀತಿಯಾದ ತಿಂಡಿಗಳನ್ನು ದಿನ ಒಂದೊಂದು ಥರ ಥರವಾದ ತಿಂಡಿಗಳನ್ನು ಅದನ್ನು ಹುಡುಗರೇ ಡಿಸೈಡ್ ಮಾಡ್ತಾರೆ ಸೊ ಹುಡುಗ್ರು ಮುಖಾಂತರ ಹುಡುಗರೇ ಯಾವುದು ಬೇಕೋ ಅದೇ ರೀತಿ ತಿಂಡಿಯನ್ನು ನಾವು ಮಾಡಿಕೊಡ್ತೀವಿ ಥ್ಯಾಂಕ್ ಯು